ಮಂಗಳೂರು ಭಾಗದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಚಾರದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅಮಿತ್ ಶಾ ಪುತ್ತೂರಿನಲ್ಲಿ ರೋಡ್ ಶೋ ಮಾಡಬೇಕಿತ್ತು ಆದರೆ ಲಾ ಅಂಡ್ ಆರ್ಡರ್ ನಿಂದಾಗಿ ರೋಡ್ ಶೋ ಕ್ಯಾನ್ಸಲ್ ಆಗಿದೆ ಕೇಂದ್ರ ಗೃಹ ಸಚಿವರಿಗೆ ರಕ್ಷಣೆ ಕೊಡಲಾಗ್ತಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಕಾನೂನು ಭದ್ರತೆ ಇಲ್ಲದ ಸರ್ಕಾರ ಇದು ಇದಕ್ಕೆ ಮೊದಲು ಬಿಜೆಪಿ ಉತ್ತರವನ್ನ ಕೊಡ್ಲಿ ಅಂತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ ನಮ್ಮ ವರದಿಯಲ್ಲಿ 10 ಸೀಟ್ ಗೆಲ್ತೀವಿ 10 ಸೀಟ್ ನಮ್ಮ ಉಡುಪಿ ಮತ್ತು ಉತ್ತರ ಕರ್ನಾಟಕ ಅಲ್ಲ ಬರಿ ಉಡುಪಿ ಮಂಗಳೂರಲ್ಲಿ 10 ಸೀಟ್ ಗೆಲ್ತೀವಿ ಅಂತ ನಮ್ಮ ವರದಿ ಈಗ ಅಮಿತ್ ಶಾ ಅವರು ನೆನ್ನೆ ಪುತ್ತೂರು ಹೋಗಬೇಕಾಯಿತು ಪುತ್ತೂರಿನ ರೋಡ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ बीजेपी अध्यक्ष ट्वीट ऐन संदेश को ला अंड आर्डर प्रॉब्लम कैंसल आगे अंतर राज्य होम मिनिस्टर के अमित शाह साहेब्रे ला अंड आर्डर प्रॉब्लम अंतर सामान्य जनर बदकु ऐन अंत नानु राज्य जनते केल्लिके प्रयत्न ಇದಕ್ಕಿನ್ನಾ ಅವಮಾನ ರಾಜ್ಯಕ್ಕೆ ಏನು ಬೇಕು ನಂಬರ್ 1 ಸೋ ಇದಕ್ಕೆ ಉತ್ತರ ಕೊಡಬೇಕು ನಮ್ಮ ಪಕ್ಷ ಅಲ್ಲಿ ಕರಾವಳಿಯಲ್ಲಿ ನಾವು ನಮ್ಮದೇ ಆದಂತ ಆಂತರಿಕ ಸಮೀಕ್ಷೆ ಇದೆ ನಮ್ಮದೇ ಆದಂತ ಕಾರ್ಯಕ್ರಮ ಇದೆ ನಾವು ಜನರಿಗೆ ಎಲ್ಲಾ ವರ್ಗದ ಹಿಂದುಳಿದ ವರ್ಗದ ಮೊಗವೀರರಿಗೆ ಇರಬಹುದು ಬಂಟರಿಗೆ ಇರಬಹುದು ನಮ್ಮ ಬಿಲ್ಲವರಿಗೆ ಇರಬಹುದು प्रत्येक निम निगम स्थापने सण सण समुदाय कला आमले करावळिगे प्रत्येक टूरिज्म उद्योग सृष्टि पॉलिसी निर्माण ना घोषणे बंद पाप बड़ोर मक्कळन्न इळिसिसिबिट्टु बलि तेगेदुकोळ्ळुत्तिद्दारे ऐनूर मंजुनाथ मोदी फोटो इदे अमित शाह फोटो इदे येडियूरप्पनवर फोटो इदे ಕಟೀಲಿದೆ ಬೊಮ್ಮಯ್ಯನವರಿದೆ ಎಲ್ಲರದು ಫೋಟೋ ಇದೆ ನೆಮ್ಮದಿ ಶಾಂತಿಯುತ ಶಿವಮೊಗ್ಗಕ್ಕಾಗಿ ಅಂದ್ರೆ ಇವೆಲ್ಲ ಇತ್ತು ಶಿವಮೊಗ್ಗದಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಶಿವಮೊಗ್ಗದ ಬದುಕಿಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ನಿಯಂತ್ರಿಸಲು ಕೈಗಾರಿಕೆ ವ್ಯಾಪಾರ ವಹಿವಾಟುಗಳನ್ನು ನಿರ್ಭಯವಾಗಿ ನಡೆದು ಬಡವರ ಬದುಕು ಹಸನಾಗಿಸಲು ನೌಕರರ ಕಾರ್ಮಿಕರ ದೀನ ದಲಿತರ ಹಿತರಕ್ಷಣೆಗಾಗಿ ಸದನದಲ್ಲಿ ಗಟ್ಟಿ ಧ್ವನಿಯಾಗಲು ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿಯಿಂದ ಜನಪ್ರತಿನಿಧಿ ನಿರ್ಭತೆ ದಿಟ್ಟ ನಾಯಕನ ಹೋರಾಟಗಾರ ಈ ಬಾರಿ 500 ಮಂದಿರ ಅವರಿಗೆ ಸಲ್ಯೂಟ್ ಮಾಡ್ತೀನಿ ಒಬ್ಬ ಎಂಎಲ್ಸಿ ಒಬ್ಬ ಎಂಪಿ ಆಗಿದ್ದ ಒಬ್ಬ ನಾಯಕರಿಗೆ ಈ ಸತ್ಯವನ್ನ ನಾನು ಏನು ಹೇಳ್ಕೊಂಡು ಬರ್ತಾ ಇದೋ ನಾವೇನು ಹೇಳ್ಕೊಂಡು ಬರ್ತಾ ಇದೀವಿ ಹೋಮ್ ಮಿನಿಸ್ಟರ್ಗೆ ರೋಡ್ ಶೋಗೆ ನಿಮ್ಮ ನೆನ್ನೆ ನೀವು ತಗದು ನೋಡಿ ಟ್ವೀಟ್ ಅವರೇನು ಟ್ವೀಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ ನಿಜ ಏನ್ರಿ ಹೇಳಿದ್ದಾರೆ ಅಂದ್ರೆ ಹೋಮ್ ಮಿನಿಸ್ಟರ್ಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಈ ದೇಶದಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಇದು ನಾನು ಹೇಳಿದ್ದಲ್ಲ ಇದು ಬಿಜೆಪಿಯ ನಾಯಕರುಗಳು ಅವರ ಅಧ್ಯಕ್ಷರುಗಳು ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ತಿಳಿಸಿದ್ದಾರೆ ಸೋ ಅದರಿಂದ ಇಂತ ಒಂದು ಸರ್ಕಾರ ಎ ಗವರ್ನಮೆಂಟ್ ವಿತೌಟ್ ಎ ಗವರ್ನೆನ್ಸ್ ಕಾನೂನು ಇಲ್ಲದೆ ಹೋದಂತ ಸರ್ಕಾರ ಕಾನೂನು ಭದ್ರತೆ ಇಲ್ಲದ ಸರ್ಕಾರ ಇದಕ್ಕೆ ಕೊನೆ ಆಗಬೇಕು ನಾನು ಯಾವ ತನಿಖೆ ಗಿನಿಕೆ ಏನು ಬೇಕಾಗಿಲ್ಲ ನಾನು ತನಿಖೆನೂ ಕೇಳ್ತಾ ಇಲ್ಲ ವಜಾನೂ ಕೇಳ್ತಾ ಇಲ್ಲ ಇನ್ನೊಂದು ಕೇಳ್ತಾ ಇಲ್ಲ ನಿಮ್ಮ ಸಾಕ್ಷಿ ನಿಮ್ಮ ಕನ್ನಡಿ ನಿಮ್ಮ ಮಾತುಗಳು ನಿಮ್ಮ ಕನ್ನಡಿ ಟಿವಿಲಿ ನಡೆದಿದ್ದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವೇ ಹೇಳಿಕೆ ಕೊಟ್ಟಿದ್ದು ನಿಮ್ಮ ಮುಖದ ಕನ್ನಡಿ ಸೋ ಇದಕ್ಕೆ ಜನ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಹೋಮ್ ಮಿನಿಸ್ಟರ್ ಕೇಳ್ತಾ ಇಲ್ಲ ಚೀಫ್ ಮಿನಿಸ್ಟರ್ಗೆ